ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿನಲ್ಲಿ ಮಾವಿನಕಾಯನ್ನು ಬಳಸ್ಕೊಂಡು ಅದು ಅದ್ಭುತವಾಗಿರುವಂಥ ಸೈಡ್ ಡಿಶ್ ಮಾಡೋದು ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೋಡಿ, ನಾನಿಲ್ಲಿ ಎರಡು ಮಾವಿನಕಾಯನ್ನು ತೊಗೊಂಡಿದ್ದೀನಿ. ನೋಡ್ತಿರ್ಬೋದು, ಕ್ಲೀನಾಗಿ ವಾಶ್ ಮಾಡಿಕೊಂಡು ಪೂರ್ತಿಯಾಗಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇರುವಂಥ ಈ ತೊಟ್ಟಿ ಏನಿರುತ್ತೆ ಅದನ್ನು ತೆಗೆದು, ಮೇಲ್ಗಡೆ ಇರುವಂಥ ಸಿಪ್ಪೆ ಕೂಡ ನಾನಿಲ್ಲಿ ತೆಗಿತಾ ಇದ್ದೀನಿ ಗ್ರೇಟರಿಂದ. ಈ ಥರ ತೆಳುವಾಗಿರುವಂಥ ಸಿಪ್ಪೆಯನ್ನು ತೆಗೆದುಬಿಡಿ. ಒಂದು ಲೇಯರ್ ಸಿಪ್ಪೆ ಏನಿರುತ್ತೆ ನೋಡಿ, ಆ ಥರ ಎಲ್ಲ ಸಿಪ್ಪೆಯನ್ನು ತೆಗೆದುಬಿಡಿ. ಸಿಪ್ಪೆ ಸಮೇತ ಕೂಡ ನೀವು ಮಾಡ್ಕೊಳ್ಬೋದು ಇಷ್ಟ ಇದ್ದರೆ. ಸಿಪ್ಪೆ ಇದ್ದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಟೇಸ್ಟು ಕೂಡ ಡಿಫ್ರೆಂಟ್ ಆಗುತ್ತೆ. ಹಾಗೆ ಸ್ವಲ್ಪ ಟೈಮ್ ತೊಗೊಳತ್ತೆ ಮಾಡೋಕ್ಕೆ, ಹಾಗಾಗಿ ಸಿಪ್ಪೆ ತೆಗೆದಿದ್ದೀನಿ. ಬೇಕಿದ್ರೆ ನೀವು ಸಿಪ್ಪೆ ಸಮೇತನೇ ನೀವು ಇಟ್ಕೊಂಡು ಮಾಡ್ಕೋಬೋದು ಇದನ್ನು. ಇವಾಗ ನೋಡಿ, ಸಿಪ್ಪೆ ತೆಗೆದಾಗಿದೆ. ಸೊ ಇವಾಗ ಇದನ್ನು ಚೆನ್ನಾಗಿ ತುರ್ಕೊಳ್ಬೇಕು. ಇವಾಗ ನೋಡ್ತಿರ್ಬೋದು, ನನ್ನ ಹತ್ರ ಈ ಥರ ಮೀಡಿಯಮ್ ಸೈಜ್ ಇರುವಂಥ ಕಣ್ಣಿರುವಂಥದ್ದು ತುರಿಯೋದು ಇದೆ, ಇದರಿಂದ ನಾನು ತುರ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ಇದ್ದರೂ ಅದರಿಂದನೇ ತುರಿರಿ ಚೆನ್ನಾಗಿ. ದೊಡ್ಡ ದೊಡ್ಡ ಎಳೆಯ ಕೂಡ ನೀವು ತುರಿಬೋದು, ಅಥವಾ ಚಿಕ್ಕ ಚಿಕ್ಕ ಎಳೆಯಾಗೂ ಕೂಡ ನೀವು ತುರಿಬೋದು. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಇರುತ್ತಲ್ಲ, ಅದನ್ನು ಕೂಡ ಪ್ರೆಸ್ ಮಾಡಿ. ಹಾಗೆಯೇ ಅಲ್ಲಿ ಆಲ್ ಅಂತ ಬರುತ್ತೆ ಆಪ್ಷನ್, ಅದನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಸ್ ಇದೆ ನೋಡಿ, ಅದೆಲ್ಲವೂ ನಿಮಗೆ ಬರುತ್ತೆ. ನಾ ಯಾವಾಗಲೇ ವೀಡಿಯೋ ಹಾಕಿದ್ರು ಕೂಡ ಬರುತ್ತೆ. ಇವಾಗ ನೋಡ್ತಿರ್ಬೋದು, ನಾನು ಎಲ್ಲವನ್ನು ಎರಡು ಮಾವಿನಕಾಯಿಗಳನ್ನು ತುರ್ಕೊಂಡು ಈ ಥರ ನೋಡಿ ಇಟ್ಕೊಂಡಿದ್ದೀನಿ. ಒಂದೂವರೆ ಕಪ್ ಆಗೋಷ್ಟು ಆಗಿದೆ. ಇವಾಗ ಉಳಿದಿರುವಂಥ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು, ಹಾಗೆ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಮೆಂತ್ಯ ಒಂದು ಅರ್ಧ ಟೀಸ್ಪೂನಷ್ಟು, ಒಣಮೆಣಸಿನ್ಕಾಯಿ ಒಂದು ಎರಡು, ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಹಿಂಗೆ ತೊಗೊಂಡಿದ್ದೀನಿ. ಹಾಗೆ ಅಚ್ಚು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಬೆಲ್ಲ, ಬೆಲ್ಲ ಏನಿದೆ ನೋಡಿ, ಕಾಲು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಬೆಲ್ಲ ಜಾಸ್ತಿ ಇರಬೇಕು ಇದಕ್ಕೆ, ಆವಾಗಲೇ ಟೇಸ್ಟಿಯಾಗುತ್ತೆ. ಇವಾಗ ಒಂದು ಒಗ್ಗರಣೆ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೆಂತ್ಯ ಏನಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೆಂತ್ಯ ಪೂರ್ತಿಯಾಗಿ ಡ್ರೈ ರೋಸ್ಟ್ ಆಗಬೇಕು, ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಮೆಂತ್ಯವನ್ನು. ಇವಾಗ ನೋಡ್ತಿರ್ಬೋದು, ಈ ಥರ ಕಲರ್ ಬಂದಾದಮೇಲೆ ನಾನಿಲ್ಲಿ ಒಂದು ಅದೇ ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು. ಇವಾಗ ಚೆನ್ನಾಗಿ ಆರಾದಮೇಲೆ ಆ ಮೆಂತ್ಯವನ್ನು ಏನಿದೆ ನೋಡಿ, ಕುಟ್ಟಿ ಪೌಡ್ರ್ ಮಾಡ್ಕೋಬೇಕು. ಸೊ ತರ್ತರಿಯಾಗಿ ಮಾಡಿಬಿಡಿ, ಪೂರ್ತಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ನೀವು ಪೌಡ್ರ್ ಮಾಡಿಕೊಂಡ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ನೋಡ್ತಿರ್ಬೋದು, ಈ ಥರ ನಾನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಒಂದು ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿದ್ಮೇಲೆ ಬೆಳ್ಳುಳ್ಳಿಯಲ್ಲಿ ಇಟ್ಕೊಂಡಿದ್ವಲ್ಲ ಜಜ್ಜಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಇಲ್ಲಿ ಪೂರ್ತಿ ಕೆಂಪಗೆ ಮಾಡಿಬಿಡಿ. ಜಸ್ಟ್ ಹಾಕಿದ ತಕ್ಷಣ ಒಂದು ಸರಿ ಚೆನ್ನಾಗಿ ಕೈ ಆಡಿಸಿ, ತಕ್ಷಣವೇ ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣ ಜೊತೆಗೆ ಒಣಮೆಣಸಿನಕಾಯನ್ನು ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಒಣಮೆಣಸಿನ್ಕಾಯಿ ಹಾಕಿದ ತಕ್ಷಣ ಚೆನ್ನಾಗಿ ಹುರ್ಕೊಳ್ಬೇಕು, ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು. ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧದಿಂದ ಕಾಲು ಟೀಸ್ಪೂನಷ್ಟು ಹಿಂಗಿದೆ. ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಘಮ ಘಮ ಅಂತ ಫ್ಲೇವರ್ ಬರುತ್ತೆ. ನಾವು ಮಾಡುವಂಥ ರೆಸಿಪಿ ಕೂಡ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ. ಇವಾಗ ತುರಿದಂಥ ಮಾವಿನಕಾಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರಿಬೇಕು. ಒಂದು ಎರಡು ನಿಮಿಷ ಕೈ ಬಿಡಿದಾಗೆ ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಹುರಿಬೇಕು. ಮಾವಿನಕಾಯಿ ಹಸಿ ವಾಸನೆ ಏನಿರುತ್ತೆ ಅಲ್ಲ, ಅದೆಲ್ಲವೂ ಹೋಗೋವರೆಗೂ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ಸೊ ನೋಡಿ, ಈ ಥರ ಹಸಿ ವಾಸನೆ ಎಲ್ಲ ಹೋಗಿ ಪೂರ್ತಿಯಾಗಿ ಡ್ರೈ ಥರ ಆಗಬೇಕು ಮಾವಿನಕಾಯಿ, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ. ಇದನ್ನು ನೀವೇನಾದರೂ ಇದನ್ನು ನೋಡಿಕೊಂಡು ಇದೇ ಥರ ನಿಮ್ಮ ಮನೇಲಿ ಮಾಡಿಕೊಂಡ್ರೆ ಒಂದು ದಿನದಲ್ಲಿ ಖಾಲಿ ಆಗುತ್ತೆ, ಅದಂತೂ ಗ್ಯಾರಂಟಿ ಕೊಡ್ತೀನಿ 100%. ಇವಾಗ ನೋಡಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ, ಕಡಿಮೆ ಆದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಎಕ್ಸ್ಟ್ರಾ ಹಾಕ್ಕೊಂಡು. ಹಾಗಾಗಿ ಇವಾಗ ಇದ್ರ ಜೊತೆಗೆ ನೋಡಿ, ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಬೆಲ್ಲ ನಾವೇನು ಇಟ್ಕೊಂಡಿದ್ವಲ್ಲ ಆ ಬೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಬೆಲ್ಲ ನೋಡಿ, ಅದೇ ಬಿಸಿಗಲ್ಲೇ ಬಿಸಿನಲ್ಲೇ ಕರಗೋಗುತ್ತೆ, ಕರಗಿ ತುಂಬ ಚೆನ್ನಾಗಿ ಅಂಟು ಬಂದಂಗೆ ಆಗುತ್ತೆ. ಈ ಬೆಲ್ಲದ ಜೊತೆಗೇ ಈ ಮಾವಿನಕಾಯಿ ಕೂಡ ಬೆರೆತು ಚೆನ್ನಾಗಿ ಹುರಿಬೇಕು. ಈ ಥರ ಬೆರೆಸ್ಕೊಂಡು ಚೆನ್ನಾಗಿ ಹುರಿಬೇಕು. ಇವಾಗ ನೋಡಿ, ನಾವು ಆವಾಗಲೇ ಕುಟ್ಟಿ ಪುಡಿ ಪೌಡ್ರ್ ಮಾಡಿಟ್ಕೊಂಡಂಥ ಮೆಂತ್ಯ ಪೌಡ್ರ್ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ, ಜೊತೆಗೆ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಖಾರ ನಿಮಗೆ ಜಾಸ್ತಿ ಇಷ್ಟ ಇಲ್ಲ ಅನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು, ಅಥವಾ ಖಾರ ಹಾಕ್ತೇನೂ ಕೂಡ ಮಾಡ್ಕೋಬೋದು ನೀವು. ಅರಶಿನ ಪುಡಿ ಹಾಕ್ಕೊಂಡು ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲವನ್ನೇ ಹಾಕ್ಕೊಂಡು ಸ್ವೀಟ್ ಪೂರ್ತಿ ಸ್ವೀಟಾಗಿ ಕೂಡ ಇದನ್ನು ಮಾಡ್ಕೋಬೋದು ನೀವು. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪೂರ್ತಿ ನೋಡಿ. ಈ ಥರ ನಾವು ಹಾಕಿರುವಂಥ ಎಣ್ಣೆ ಎಲ್ಲ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ತಳ ಕೂಡ ಹಿಡಿಯಲ್ಲ. ಇವಾಗ ನೋಡ್ತಿರ್ಬೋದು,
ಪಾತ್ರೆಗೆ ಸ್ವಲ್ಪ ಆಡ್ತಾ ಇಲ್ಲ. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ನೋಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ನೀವು ಬೇಕಿದ್ರೆ ಒಂದು ಗ್ಲಾಸ್ ಜಾರ್ಗೆ ಇದನ್ನು ಹಾಕ್ಕೊಂಡು ಒಂದು ವಾರ ಆರಾಮಾಗಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ, ಹಾಳಾಗಲ್ಲ. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.